ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಟಿ ಇ ಟಿಗೆ ಸಂಬಂಧಪಟ್ಟಂತೆ, ಅದೇ ಯಾವ ರೀತಿಯಾಗಿ ಗಣಿತ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅಥವಾ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವಿಡಿಯೋಗಳು ನಿಮಗೆ ಫಸ್ಟ್ ಸಿಗಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ತಪ್ಪದೆ ಒತ್ತೋದನ್ನು ಮರಿಬೇಡಿ. ಈಗ ನಾವು ನಮ್ಮ ವಿಡಿಯೋಕ್ಕೆ ಬರೋಣ. ಕೆ ಆರ್ ಟಿ ಇ ಟಿ 2019 ಸುಲಭವಾಗಿ ಪಾಸ್ ಆಗೋದು ಹೇಗೆ ಅಥವಾ ಹೌ ಟು ಕ್ರ್ಯಾಕ್ ಇಟ್, ಈಸಿಯಾಗಿ ಸರಳವಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಸರಳವಾಗಿ ಪಾಸ್ ಮಾಡ್ಕೋಬೇಕಾದ್ರೆ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಮಾಡ್ಕೋಬೇಕು ಅಥವಾ ಪಾಸ್ ಆಗೋದನ್ನು ಯಾವ ರೀತಿಯಾಗಿ ಬರೀಬಹುದು ಅಂತ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ ಮುಖ್ಯವಾಗಿ 5 ಸಬ್ಜೆಕ್ಟ್ ಇರ್ತವೆ ಅಥವಾ 5 ಟಾಪಿಕ್ ಇರ್ತವೆ ಅಂತ. ಮೊದಲನೇದು ಭಾಷೆ 1, ಭಾಷೆ 2, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಹಾಗೂ ಗಣಿತ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಇರುತ್ತೆ. ಇಲ್ಲಿ ಭಾಷೆ 30 ಅಂಕಗಳು, ಭಾಷೆ 2 30 ಅಂಕಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ 30 ಅಂಕಗಳು ಹಾಗೂ ಗಣಿತ ಮತ್ತು ವಿಜ್ಞಾನ 2 ಒಟ್ಟಾಗಿ 60 ಅಂಕ ಅಥವಾ ಸಮಾಜ ವಿಜ್ಞಾನ ಒಟ್ಟಾಗಿ 60 ಅಂಕ ಇರುತ್ತೆ. ಈಗ ನಾವು ಭಾಷೆ 1 ನೋಡೋದಾದರೆ ಅದರಲ್ಲಿ 15 ಅಂಕಗಳು ಪ್ಯಾರಾಗ್ರಾಫ್ ರೈಟಿಂಗ್ ಇರುತ್ತೆ, ಅಂದರೆ ಕಾಂಪ್ರಿಹೆನ್ಷನ್ ರಿಲೇಟೆಡ್, ಗ್ರಹಿಕೆಗೆ ಸಂಬಂಧಪಟ್ಟಂತೆ. ಅಂದರೆ ಒಂದು ಗದ್ಯ ಮತ್ತು ಒಂದು ಪದ್ಯವನ್ನು ಕೊಟ್ಟು ಅದರಲ್ಲಿ ಅಲ್ಲೇ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ ಗದ್ಯ ಮತ್ತು ಪದ್ಯದ ಸಹಾಯದಿಂದ. ಅದೇ ರೀತಿ ಭಾಷೆ 2 ಕೂಡ 15 ಅಂಕಗಳಿಗೆ ಯಾವ ರೀತಿ ಇರುತ್ತೆ ಅಂದರೆ ಅಲ್ಲೇ ಇರುವಂಥ ಗದ್ಯ ಮತ್ತು ಪದ್ಯವನ್ನು ನೋಡಿ ನಾವು ಟಿಕ್ ಮಾಡೋದಿರುತ್ತೆ. ಅಂದರೆ ಇದರಲ್ಲಿ ಈ 15 ಅಲ್ಲೇ ನೋಡಿ ಬರೆಯೋದ್ರಿಂದ ಬಹಳ ಸುಲಭವಾಗಿರುತ್ತೆ, ಸ್ವಲ್ಪ ವಿಚಾರ ಮಾಡಬೇಕಷ್ಟೇ. ಸೊ ಇರೋದ್ರಿಂದ 15 ಅಂಕಗಳು ನಮ್ಮ ಕೈಯಲ್ಲೇ ಇರುತ್ತೆ ಫ್ರೆಂಡ್ಸ್. ಇದನ್ನು ನಾವು ತಗೊಂಡೇ ತಗೋಬೇಕು. 15 ಮತ್ತು 15 ಅಂಕಗಳನ್ನು ಸರಳವಾಗಿ ನಾವು ತಗೋಬಹುದು. ಅದೇ ರೀತಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಯಾವ ರೀತಿಯಾಗಿರುತ್ತೆ ಅಂದರೆ ನಾವು ಡಿ ಎಡ್ ಮತ್ತು ಬಿ ಎಡ್ನಲ್ಲಿ ಏನು ಓದಿರ್ತೀವಲ್ವಾ, ಅಲ್ಲಿ ಓದಿರೋಂಥ ಶೈಕ್ಷಣಿಕ ಮನೋವಿಜ್ಞಾನ ಬೋಧನಾಶಾಸ್ತ್ರ ಇರುತ್ತಲ್ಲ, ಅದರಲ್ಲಿ ನಾವು ಥೆರಾಟಿಕಲ್ ಪಾರ್ಟ್ ಓದಿರೋದ್ರಿಂದ ಆ ಥೆರಾಟಿಕಲ್ ಪಾರ್ಟ್ ಡೀಪ್ ಆಗಿ ಕೇಳಿದ್ರು ಕೂಡ 15 ಅಂಕಗಳನ್ನು ನಾವು ಸುಲಭವಾಗಿ ಕವರ್ ಮಾಡ್ಕೋಬಹುದು. ಆಮೇಲೆ ಉಳಿದ 15 ಅಂಕಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರ್ತವೆ. ಈಗ ಇದನ್ನು ನಾವು ಇದರಲ್ಲಿ ಇದೇನು ಫಸ್ಟ್ ಪಾರ್ಟ್ ಏನು 15 ಇರುತ್ತಲ್ಲ, ಅದು ನಾವು ಡಿ ಎಡ್ ಬಿ ಎಡ್ ಅಲ್ಲಿ ಓದಿರುವಂತಹ ಪ್ರಶ್ನೆಗಳು, ಕೆಲವೊಂದು ಡೈರೆಕ್ಟ್ ಪ್ರಶ್ನೆಗಳು ಇರ್ತವೆ ಫ್ರೆಂಡ್ಸ್. ಅಂಥ ಡೈರೆಕ್ಟ್ ಪ್ರಶ್ನೆಗಳಲ್ಲಿ ನಾವು 10 ಸುಲಭವಾಗಿ ಪಡಿಬೋದು. ಈ 15 ಹೇಳ್ತಾ ಇದ್ದೀನಿ ನಾನು, ಈ 15 ಅಂದರೆ ಡೈರೆಕ್ಟ್ ಏನು ಪ್ರಶ್ನೆಗಳು ಇರ್ತಾವಲ್ಲ ಆ ಪ್ರಶ್ನೆಗಳಲ್ಲಿ 15 ನಾವು ಬಹಳ ಸುಲಭವಾಗಿ ಒಂದ್ಸಲ ನಾವು ರಿವಿಷನ್ ಮಾಡ್ಕೊಂಡು ಬಿಟ್ರೆ ಸಾಕು, ಅದರಲ್ಲಿ 10 ಅಂಕಗಳನ್ನು ನಾವು ಸುಲಭವಾಗಿ ಗಳಿಸ್ಬೋದು. ನಾನು ಇದರಲ್ಲಿಯೂ ಕೂಡ ಪ್ಯಾರಾಗ್ರಾಫ್ ರೈಟಿಂಗ್ ಬಗ್ಗೆ 15 ತಗೋಬಹುದು, ಇದರಲ್ಲಿ 15 ತಗೋಬಹುದು, ಇದರಲ್ಲಿ ಏನಿರುತ್ತೆ ಥೆರಾಟಿಕಲ್ ಪಾರ್ಟ್ ಇರುತ್ತೆ, ಅದರಲ್ಲಿ ನಾವು 10 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಈಗ ನಾವು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ತಗೋಬಹುದು ಅಥವಾ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ತಗೊಂಡ್ರೆ 60 ಅಂಕಗಳು ಇರುತ್ತವೆ ಫ್ರೆಂಡ್ಸ್. ಆ 60 ಅಂಕಗಳಲ್ಲಿ ಇಲ್ಲಿಯೂ ಕೂಡ 60 ಅಂಕಗಳು ಕಂಪ್ಲೀಟ್ ಆಗಿ ಗಣಿತ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಕಂಪ್ಲೀಟ್ ಆಗಿ ಇರೋಲ್ಲ ಫ್ರೆಂಡ್ಸ್. ಅದರಲ್ಲಿ ಏನಿರ್ತವೆ ಅಂದರೆ 40 ಅಂಕ ಮಾತ್ರ ಥೇರಿ ಇರುತ್ತೆ, ಅಂದರೆ 40 ಅಂಕಗಳು ನಮಗೆ ಸಬ್ಜೆಕ್ಟ್ ಬೇಸ್ಡ್ ಸಬ್ಜೆಕ್ಟ್ ಏನಿರುತ್ತಲ್ಲ, ಗಣಿತ ಮತ್ತು ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಅಂತ ಏನು ಸಬ್ಜೆಕ್ಟ್ ಇರುತ್ತಲ್ಲ, ಇದು ಅಥವಾ ಇದು ಎರಡೂ ಬೇಕಾಗಿಲ್ಲ ಫ್ರೆಂಡ್ಸ್. ನಾವು ಬಿ ಎಸ್ ಸಿ ಬ್ಯಾಕ್ಗ್ರೌಂಡಿಂದ ಬಂದರೆ ಗಣಿತ ಮತ್ತು ವಿಜ್ಞಾನ ಓದ್ಕೋಬೇಕು, ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದರೆ ಸಮಾಜ ವಿಜ್ಞಾನ ಓದ್ಕೋಬೇಕು, ತಮಗೆಲ್ಲರಿಗೂ ಗೊತ್ತಿರುತ್ತೆ. ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗ ಬಯಸೋರು ಅಥವಾ ಈ ಪೇಪರ್ 2 ಇದನ್ನು ನಾವು ಆಪ್ಷನಲ್ ಆಗಿ ತಗೊಂಡಿದ್ರೆ ಅಲ್ಲಿ 60 ಅಂಕ ಇರುತ್ತಲ್ಲ, ಆ 60 ಅಂಕಗಳಲ್ಲಿ 60 ನಾವು ಸಬ್ಜೆಕ್ಟೇ ಇರಲ್ಲ, 40 ಅಂಕಗಳು ಏನಿರ್ತವೆ ಥಿಯರಿ ಇರುತ್ತೆ, ಅಂದರೆ ಸಬ್ಜೆಕ್ಟ್ 40 ಅಂಕ ಇರುತ್ತೆ, ಸಬ್ಜೆಕ್ಟ್ 40 ಅಂಕ, ಈ 20 ಏನಿರುತ್ತೆ ಅಂದರೆ ಆ ಸಬ್ಜೆಕ್ಟನ್ನು ಯಾವ ರೀತಿಯಾಗಿ ಬೋಧನೆ ಮಾಡಬೇಕು, ಗಣಿತ ಮತ್ತು ವಿಜ್ಞಾನವನ್ನು ಯಾವ ರೀತಿಯಾಗಿ ಬೋಧನೆ ಮಾಡಬೇಕಂತ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ 20 ಅಂಕಗಳು ಇರ್ತವೆ ಫ್ರೆಂಡ್ಸ್. ಈ 40 ಅಂಕಗಳೇನು ಇದಾವಲ್ಲ, ಈ 40 ಅಂಕಗಳು ಹಾಗಾದರೆ ಎಲ್ಲಿಂದ ಕೇಳ್ತಾರೆ ಅಂತಂದರೆ 4th to 10th ಸ್ವಲ್ಪ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಅಂದರೆ ಸೈನ್ಸ್ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಂದರೆ ಈ 4 ಮತ್ತು 10 ತರಗತಿ ಇದ್ದೇ ಓದ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಇಷ್ಟು ಓದ್ಕೊಂಡ್ರೆ ಸಾಕಾಗುತ್ತೆ. ಈ 40 ಅಂಕಗಳಲ್ಲಿ ನಾವು ಒಂದು 2-3 ದಿವಸದಲ್ಲಿ ರಿವಿಷನ್ ಮಾಡ್ಕೊಂಡು ಬಿಟ್ರೆ, ಎಕ್ಸಾಮ್ ಮುಂಚೆ ಅದ ಅಂತಂದರೆ ಒಂದು 2-3 ದಿವಸದಲ್ಲಿ ನಾವು ರಿವಿಷನ್ ಮಾಡಿಕೊಂಡ್ರೆ ಈ 40 ಅಂಕಗಳಲ್ಲಿ
ಆರಾಮಾಗಿ ಏನು ಇಲ್ಲ ಅಂತಂದ್ರೂ ಕೂಡ ನಾವು 20-25 ಅಂಕಗಳು, 20 ಅನ್ಕೊಳ್ಳಿ ಫ್ರೆಂಡ್ಸ್, 20 ಅಂಕಗಳನ್ನು ನಾವು ಸುಲಭವಾಗಿ ಏನು ಟೆನ್ಷನ್ ಇರಲಾರ್ದೆ ಈಸಿಯಾಗಿ ನಾವು 20 ಅಂಕ ಆರಾಮಾಗಿ ತೊಗೋಬೋದು. ಏನು ಟೆನ್ಷನ್ ಇಲ್ಲದೆ ನೀವು ಓದಿದ್ದೀರಾ ಅಂತ ಅಂದ್ಕೊಳ್ಳಿ, ಒಂದು 2-3 ದಿವಸ ಓದ್ಕೊಂಡು ಪ್ರಿಪೇರ್ ಮಾಡಿದ್ದೀರಾ ಅಂದರೆ ಜಸ್ಟ್ 10 marks ಕೂಡ ನೀವು ಇನ್ನೂ ಹೆಚ್ಚಾಗಿ ತೊಗೊಂಡು ಈ 40-30 ಅಂಕಗಳನ್ನು ಸರಳವಾಗಿ ಬಹಳ ಸುಲಭವಾಗಿ ನೀವು 30 ಅಂಕಗಳನ್ನು ತೊಗೋಬೋದು. ಒಂದು 10 questions ಇರ್ತವೆ, ಸ್ವಲ್ಪ ಟಫ್ ಇರ್ತವೆ, ನೀವು ಅದನ್ನು ಅಪ್ಲೈ ಮಾಡ್ಕೊಂಡಿದ್ರೆ ಅದನ್ನು 10-10 ಒಂದು 5 ಕೂಡ ಪಡಿಬಹುದು. ಸೊ ಈ ರೀತಿ ನಾವು ಥಿಯರಿಯಲ್ಲಿ 30 ಅಂಕ ತಗೊಂಡಿವಿ. ಅಂದರೆ ಈ ಸಮಾಜ ವಿಜ್ಞಾನನೂ ಕೂಡ ಅದೇ ರೀತಿ ಫ್ರೆಂಡ್ಸ್, ಸಮಾಜ ವಿಜ್ಞಾನ ಶಿಕ್ಷಕರಾಗ ಬಯಸೋರು ಅಂದರೆ ಅಲ್ಲಿ ಏನಿರುತ್ತೆ, ಸಮಾಜ ವಿಜ್ಞಾನದ ಏನು ಸಿಲೆಬಸ್ ಇರುತ್ತಲ್ಲ 5 ಅಥವಾ 6 ತರಗತಿಯಿಂದ ಅಂದ್ಕೊಳ್ಳಿ, 6 ತರಗತಿಯಿಂದ 6th to 10th ಸ್ವಲ್ಪ ಇದೇನು 7, 8, 9 ತರಗತಿಯಲ್ಲಿ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಡೀಪ್ ಅಂದರೆ ಅದ್ರ ಹಿಂದಿನ ಬ್ಯಾಕ್ಗ್ರೌಂಡ್ ನಾವು ಸ್ವಲ್ಪ ತಿಳ್ಕೊಂಡು ಹೋದರೆ ನಾವು ಕೂಡ ಸಮಾಜ ವಿಜ್ಞಾನ ಸಂಬಂಧಪಟ್ಟಂಗೆ ಕೂಡ 30 ಅಂಕಗಳನ್ನು ಸುಲಭವಾಗಿ ತಗೋಬೋದು. ಅಂದರೆ ನಮ್ಮದು ಒಂದು ಪಾರ್ಟ್ ಮುಗಿತು, ಈಗ ಫಸ್ಟ್ ಪಾರ್ಟ್ ಅಂದರೆ ಸಬ್ಜೆಕ್ಟ್ ಬೇಸ್ಡ್ ಏನು ಕ್ವಶನ್ಸ್ ಇರ್ತಾವಲ್ಲ, ಇಲ್ಲಿ ಸಬ್ಜೆಕ್ಟ್ ಬೇಸ್ಡ್ ಏನು ಕ್ವಶನ್ಸ್ ಇರ್ತಾವಲ್ಲ ಆ ಕ್ವಶನ್ಸಲ್ಲಿ ನಾವು ಈಗ ಎಷ್ಟು ಅಂಕ ತಗೊಳ್ಬೋದು ಅಂತಂದರೆ ಸುಲಭವಾಗಿ 30, 40, 50, 60, 70 marks ನಾವು ನಮ್ಮ ಕೈಯಲ್ಲಿ ಇವೆ ಫ್ರೆಂಡ್ಸ್. 70 marks ಯಾರು ನಮ್ಮ ಯಾವುದೇ ಕಾರಣಕ್ಕೂ ಈ ಇದರಲ್ಲಿ ನಾವು 70 marks ಗ್ಯಾರಂಟಿ ತೊಗೊಂಡೇ ತೊಗೋತೀವಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈಗ ಒಂದು ಪಾರ್ಟ್ ಮುಗೀತು, ನಮ್ಮದು ಸಬ್ಜೆಕ್ಟ್ ನಾಲೆಜ್ ಮುಗಿದೋಯ್ತು. ಈಗ ಮುಂದಿನ ಪಾರ್ಟಿಗೆ ಬರೋದಾದರೆ, ಈ ಪಾರ್ಟಿಗೆ ಬರಬೇಕಾದ್ರೆ ಈ ಪಾರ್ಟಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ, ಇಲ್ಲಿ 15 ಅಂಕಗಳು ಪ್ಯಾರಾಗ್ರಾಫ್ ಇತ್ತು, ಈ 15 ಅಂಕ ಏನಿರುತ್ತೆ ಅಂದರೆ ಬೋಧನಾಶಾಸ್ತ್ರ. ಬೋಧನಾಶಾಸ್ತ್ರ ಅಂದರೆ ಅದು ಏನು ಬಹಳ ಗುಡ್ಡ ಅಲ್ಲ ಫ್ರೆಂಡ್ಸ್, ಎಲ್ಲರೂ ತಿಳ್ಕೊಂಡಿದ್ದಾರೆ ಬೋಧನಾಶಾಸ್ತ್ರ ಹೆಂಗೆ ಮಾಡಬೇಕು, ಬೋಧನಾಶಾಸ್ತ್ರ ಹೆಂಗೆ ಮಾಡಬೇಕು, TET ನಾನು ಅಲ್ಲಿ ಕೋಚಿಂಗ್ ಹೋಗಬೇಕು, ಇಲ್ಲಿ ಕೋಚಿಂಗ್ ಹೋಗಬೇಕು, ಏನೂ ಬೇಕಾಗಿಲ್ಲ. ನೀವು ಆಲ್ರೆಡಿ ಎಲ್ಲಾದರೂ ಪ್ರೈವೇಟ್ನಲ್ಲಿ ಪಾಠ ಮಾಡ್ತಿದ್ರೆ ಸುಲಭ ಆಗುತ್ತೆ, ಅಥವಾ ನೀವಿಲ್ಲಿ ಸೈಕಾಲಜಿ ಓದ್ಕೊಂಡು ಹೋಗಿದ್ರೆ ಸ್ವಲ್ಪ ಇವನು ಎರಡು ಕೂಡ ಬೋಧನಾಶಾಸ್ತ್ರವನ್ನು ನೀವು ಇದು ಮಾಡ್ಬೋದು. ಇದರಲ್ಲಿ 15 ಅಂಕ ಏನಿರುತ್ತಲ್ಲ, ಆ 15 ಅಂಕಗಳಲ್ಲಿ ಒಂದು 15 ಅಂಕಗಳಲ್ಲಿ ಸುಲಭವಾಗಿ ಒಂದು 5 ಅಂಕಗಳು ಹೇಗಿರ್ತವೆ ಅಂತಂದರೆ, 5 ಪ್ರಶ್ನೆಗಳು ಯಾವ ರೀತಿಯಾಗಿರ್ತವೆ ಅಂತಂದರೆ, ಜಸ್ಟ್ ನೀವು ಆ 3 options A, B, C, D 4 options ಇರ್ತಾವಲ್ಲ, ಆ 4 optionಲ್ಲಿ ಒಂದು ಆಪ್ಷನ್, ಯಾವುದಾದ್ರೂ ಒಂದು ಆಪ್ಷನ್ ಅಂತೂ ಇದು ಇಲ್ಲವೇ ಇಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಇನ್ನೂ ಒಂದು ಆಪ್ಷನನ್ನು ತೆಗಿಬೋದು. ಆಮೇಲೆ ಸ್ವಲ್ಪ ಅಂದರೆ ಪಾಸಿಟಿವ್ ಆಗಿ ನೀವು ಕ್ಲಾಸ್ರೂಮಲ್ಲಿ ನೀವು ಇದ್ದರೆ ಯಾವ ರೀತಿಯಾಗಿ ಆನ್ಸರ್ ಮಾಡ್ತಿದ್ರಿ, ನೀವು ಕ್ಲಾಸ್ರೂಮಲ್ಲಿ ನೀವು ಶಿಕ್ಷಕರಾಗಿದ್ದೀರಿ, ಆ ಶಿಕ್ಷಕರಾಗಿ ನೀವು ಯಾವ ರೀತಿಯಾಗಿ ನೀವು ಪಾಸಿಟಿವಲ್ಲಿ ಥಿಂಕ್ ಮಾಡಬೇಕಲ್ಲಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ನಿಮಗೆ 4 of 3 ಹೊಡೆದಾಕಿ ಒಂದು ಉತ್ತರವನ್ನು ಆರಾಮಾಗಿ ತೆಗಿಬೋದು. ಹಂತವು ಜಸ್ಟ್ ನೀವೇನು ಓದ್ದೇನೆ ಇದ್ದರೂ ಕೂಡ 5 ಪ್ರಶ್ನೆಗಳನ್ನು ಟಿಕ್ ಮಾಡ್ಬೋದು. ಆಮೇಲೆ ಇನ್ನೂ 2-3 ಪ್ರಶ್ನೆಗಳು ಯಾವ ರೀತಿಯಾಗಿರ್ತವೆ ಅಂದರೆ, ಅನುಗಮನ ನಿಗಮನ ಪದ್ಧತಿ ಆಗಿರಬಹುದು, ಆಮೇಲೆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ, ನೀಲಿನ ಕಷೆಗೆ ಸಂಬಂಧಪಟ್ಟಂತೆ, ಮೌಲ್ಯಮಾಪನ ಏನಂತೀವಲ್ಲ ಇದು ಪೂರ್ತಿ ಇದಕ್ಕೆ ಸಂಬಂಧಪಟ್ಟಂತೆ, ಹಾಗೂ ನಾವು ಲೆಸನ್ ಪ್ಲಾನ್ ತೆಗಿತೀವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ, ಹಾಗೂ ಬೋಧನಾ ಉಪಕರಣಗಳನ್ನು ಬಳಸ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು 4-5 ಪ್ರಶ್ನೆಗಳು ಬರ್ತವೆ ಫ್ರೆಂಡ್ಸ್. ಅದೇ ರೀತಿ ಇನ್ನೂ ಒಂದು 5 ಪ್ರಶ್ನೆ ಇರ್ತವೆ, ಆ 5 ಪ್ರಶ್ನೆಗಳನ್ನು ನೀವು ಸಂಪೂರ್ಣವಾಗಿ ಬೋಧನಾಶಾಸ್ತ್ರವನ್ನು ನೀವು BEd ಅಲ್ಲಿ ಸಂಪೂರ್ಣವಾಗಿ ಓದ್ಕೊಂಡ್ರೆ ಅವು ಕೂಡ ಕವರ್ ಆಗ್ತವೆ. ಸೊ ಹೀಗಾಗಿ ಒಟ್ಟು 15 ಪ್ರಶ್ನೆಗಳನ್ನು ಇರ್ತಾವಲ್ಲ, ಈ 15 ಪ್ರಶ್ನೆಗಳಲ್ಲಿ ನೀವು ಏನಿಲ್ಲ ಅಂತಂದ್ರೂ ಜಸ್ಟ್ ಒಂದು 10 ಪ್ರಶ್ನೆಗಳನ್ನು ಸುಲಭವಾಗಿ ಟಚ್ ಮಾಡ್ಬೋದು. ಇಲ್ಲ ರೀ, ನೀವು 15ರಲ್ಲಿ 10 ಯಾವ ರೀತಿಯಾಗಿ ಟಚ್ ಮಾಡ್ತೀರಾ ಅಂದ್ರೂ ಕೂಡ ಏನಿಲ್ಲ ಅಂದ್ರೂ ಒಂದು 8 ಪ್ರಶ್ನೆಗಳು 8 ಆರಾಮಾಗಿ ತೆಗಿಬಹುದು. ಅದೇ ರೀತಿ ನಾನು ಇಲ್ಲಿ ಏನು ಹೇಳಿದ್ದೀನಲ್ಲ ಅದನ್ನೇ ಇಂಗ್ಲೀಷಿಗೂ ಕೂಡ ಅನ್ವಯ ಮಾಡ್ಕೊಳ್ಳಿ. ಇಂಗ್ಲೀಷಿಗೂ ಕೂಡ ತೊಗೊಂಡ್ರೆ ಇಂಗ್ಲೀಷ್ನಲ್ಲಿಯೂ ಕೂಡ 8-7 ಅಂಕಗಳನ್ನು ಕೂಡ ಸುಲಭವಾಗಿ ಪಡಿಬೋದು. ಇಲ್ಲಿ 8, 7 or 7, 8 ಅಂದ್ಕೊಳ್ಳಿ, 15 ಅಂಕಗಳು ನಿಮ್ಮ ಖಾತೆಗೆ ಜಮಾ ಅಂದ್ಕೊಂಡ್ಬಿಡಿ ಫ್ರೆಂಡ್ಸ್. ಏನಿಲ್ಲ, ನೀವು ಜಸ್ಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ಹಾಗೂ ನೀವು ಬೋಧನಾ ಅಲ್ಲಿ ಏನು ಒಂದು 3-4 chapters ಅಲ್ಲಿನ 3-4 chapters ಇರ್ತಾವಲ್ಲ ಫ್ರೆಂಡ್ಸ್, ಆ 3-4 chapters ಕವರ್ ಮಾಡ್ಕೊಂಡು ಬಿಟ್ಟರೆ ನಾವು ಸುಲಭವಾಗಿ ಏನಿಲ್ಲ ಅಂತಂದ್ರೂ ಕೂಡ ಈ ಬೋಧನಾ ವಿಧಾನದಲ್ಲಿ 15 ಅಂಕಗಳು ಗಣಿತ, ಇಂಗ್ಲೀಷ್ ಮತ್ತು ಕನ್ನಡ ಅಂದರೆ ಭಾಷೆ 1 ಮತ್ತು ಭಾಷೆ 2 ಸೇರಿಸ್ಬಿಟ್ಟು 15 ಅಂಕಗಳನ್ನು ಸುಲಭವಾಗಿ ನಾವು ಪಡಿಬೋದು. ಅದೇ ರೀತಿ ಈ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಇರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿಯೂ ಕೂಡ ಈ 15 ಅಂಕಗಳಿದಾವಲ್ಲ ಈ 15 ಅಂಕಗಳಲ್ಲಿ ಇಲ್ಲಿಯೂ ಕೂಡ ನಾವು 7 or 5 ಸುಮ್ಮನೆ ಅಂತ ಅಂದ್ಕೊಂಡ್ರು ಕೂಡ, ಸುಮ್ಮನೆ ನಮಗೆ ಏನು ನಾಲೆಜ್ ಇದೆ ಆ ನಾಲೆಜ್ ತಕ್ಕಂಗೆ ಅಂದ್ಕೊಂಡ್ರು ಕೂಡ ಒಂದು 5 ಅಂಕಗಳನ್ನಾದರೂ ಆದರೂ ಅಟ್ಲೀಸ್ಟ್ ನಾನು ಜಸ್ಟ್ ಪಾಸ್ ಮಾಡೋದಕ್ಕೆ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಆಗೋರಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಪಡಿಬಹುದು.
ಹಾಗೆ ಇಲ್ಲಿ ಗಣಿತ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನದಲ್ಲಿ ಬಂದರೆ 20 ಅಂಕ ಇರುತ್ತಲ್ಲ, ಇಲ್ಲಿ ಗಣಿತ 10 ಮತ್ತು ವಿಜ್ಞಾನ 10 ಬೋಧನಶಾಸ್ತ್ರದ್ದು ಪ್ರಶ್ನೆಗಳಿರ್ತವೆ ಫ್ರೆಂಡ್ಸ್. ಅದರಲ್ಲಿ 20ರಲ್ಲಿ 15 ಅಂಕಗಳನ್ನು ನಾವು ಸುಲಭವಾಗಿ ಪಡಿಬಹುದು ಫ್ರೆಂಡ್ಸ್. 15 ಅಂಕಗಳು ಅಂತ ಅಂದ್ಕೊಂಡ್ರೆ ಇಲ್ಲಿ 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 15, ಇಲ್ಲಿ 15, 30, ಇಲ್ಲಿ 5, 35 ಅಂಕ ಅದು ಫ್ರೆಂಡ್ಸ್. ಇಲ್ಲ ನಾವು ಜಸ್ಟ್ ಪಾಸ್ ಆಗೋದನ್ನು ಥಿಂಕ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಏನಿಲ್ಲ ಅಂದ್ರೂ ಕೂಡ ಇಲ್ಲಿ 10ರಲ್ಲಿ 5, 10ರಲ್ಲಿ 5 ಅಂತ ಅಂದ್ಕೊಂಡ್ರು ಜಸ್ಟ್ ನಾವು ಒಂದು 3-4 ಚಾಪ್ಟರ್ ಇದಾವಲ್ಲ ಬೋಧನಾಶಾಸ್ತ್ರದಲ್ಲಿ, ಆ 3-4 ಚಾಪ್ಟರ್ಸ್ ಓದ್ಕೊಂಡ್ರೆ ಸಾಕು 10ರಲ್ಲಿ 5, 10ರಲ್ಲಿ 5 ಅಂದ್ಕೊಂಡ್ರು ಕೂಡ 15 ಇಲ್ಲ ಅಂತಂದ್ರು 10 ಅಂಕಗಳನ್ನು ನಾವು ಆರಾಮಾಗಿ ಪಡಿಬಹುದು ಫ್ರೆಂಡ್ಸ್. ಅಂದರೆ ಇದೇನು ಟೋಟಲ್ ಏನು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆಗಳಿದಾವಲ್ಲ ಅದರಲ್ಲಿ ನಾವು 30 ಅಂಕಗಳನ್ನು ಸುಲಭವಾಗಿ ಯಾವುದೇ ಕೋಚಿಂಗ್ ಹೋಗದೇನೆ 30 ಅಂಕ ನಾವು ಈ ಪಾರ್ಟಲ್ಲಿ ಇದೇನು ಪಾರ್ಟ್ ಇದೆಯಲ್ಲ ಈ ಪಾರ್ಟಲ್ಲಿ ನಾವು ಸುಲಭವಾಗಿ 30 ಅಂಕಗಳನ್ನು ಪಡಿಬಹುದು. ಆಮೇಲೆ ಈ ಪಾರ್ಟ್ ನಾನು ಹೇಳಿರುವಂತೆ 70 ಅಂಕಗಳು, ಈ ಕಡೆ 70 ಅಂದ್ರೆ ಇದೊಂದು ಸ್ವಲ್ಪ ಇಲ್ಲಿ ಇಲ್ಲಿ ಏನಿದೆ ಅಲ್ಲ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ನಾವು ಓದ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅಂದ್ರೆ ನಾವು ಚೆನ್ನಾಗಿ ಓದ್ಕೊಳ್ಳೋದು ಏನಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಸ್ವಲ್ಪ ಚಲೋ ಓದ್ಬೇಕಾಗುತ್ತೆ. ನಾವು ಟ್ರಸ್ಟ್ ಕೊಟ್ಟು ಓದೋದು ಏನಿಲ್ಲ ಶೈಕ್ಷಣಿಕ ಮನೋವಿಜ್ಞಾನ ಹಾಗೂ ನಮ್ದೇನು ಗಣಿತ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಇರುತ್ತಲ್ಲ ಇದನ್ನ ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ಮಾಡಿದ್ರೆ ನಾವು ಇಲ್ಲಿ 70 ಅಂಕ ಪಡಿಬಹುದು. ಆಮೇಲೆ ಬೋಧನಾ ವಿಧಾನಗಳಿಗೆ ಸಂಬಂಧಪಟ್ಟಂತಹ ಏನು ಪ್ರಶ್ನೆಗಳು ಬರ್ತಾವಲ್ಲ ಅದರಲ್ಲಿ ನಾವು ಸುಲಭವಾಗಿ 30 ಅಂಕಗಳನ್ನು ಪಡಿಬಹುದು. ಅಂದರೆ ನಾವು ಏನಿಲ್ಲ ಅಂತಂದ್ರೂ ಕೂಡ 70 ಮತ್ತು ಇಲ್ಲಿ 30 100 ಅಂಕಗಳನ್ನು ಸಾಮಾನ್ಯ ನಾವು ಪಡೆದೇ ಪಡಿತೇವೆ ಫ್ರೆಂಡ್ಸ್. ಇಲ್ಲಿ ನಾವೇನಾದರೂ ಒಂದು 5-10 ಅಂಕಗಳು ಏರಿಳಿತ ಆದ್ರೂ ಕೂಡ ನಾವು 90 ಅಂಕ ಪಡೆದು ಪಾಸ್ ಆಗೋದಂತೂ ಗ್ಯಾರಂಟಿ ಫ್ರೆಂಡ್ಸ್. ಮೊದಲು ಮನಸ್ಸಲ್ಲಿ ನಾವು ದೃಢ ನಿರ್ಧಾರ ಮಾಡ್ಕೋಬೇಕು ಫ್ರೆಂಡ್ಸ್. ನಾ ಮಾಡ್ತೀನಿ ಮಾಡೇ ಮಾಡ್ತೀನಿ ಅನ್ನೋದು ನಮ್ದೇನು ಏನು ಪಾಸಿಟಿವ್ ಆ್ಯಟಿಟ್ಯೂಡ್ ಇರುತ್ತಲ್ಲ ಆ ಪಾಸಿಟಿವ್ ಆ್ಯಟಿಟ್ಯೂಡಿಂದ ನಾವು ಇಷ್ಟು ಮಾಡ್ಕೊಂಡ್ರೆ ಇಷ್ಟು ಮಾಡ್ಕೊಂಡ್ಬಿಟ್ರೆ TET ನಾವು ಸುಲಭವಾಗಿ ಪಾಸ್ ಆಗ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮುಂದೆ ನಮ್ಮ ಇದೇ ರೀತಿಯಾಗಿ ವಿಡಿಯೋಗಳನ್ನು ಚಾನಲ್ನಲ್ಲಿ ಹೋಗ್ಬಿಟ್ಟು ನಾವು ನೋಡ್ಕೋಬಹುದು.